ಒಂದ್ ಕಡೆ ಗದಗ್ನ ಲಕ್ಕುಂಡಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಎರಡನೇ ವಾರ್ಡಿನ ನಾಗರಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಉತ್ಸವಕ್ಕೆ ಸಿದ್ಧತೆಗೂ ಮುನ್ನವೇ ಶೌಚಾಲಯಕ್ಕೆ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಶೌಚಾಲಯಕ್ಕೆ ಬೇಡಿಕೆಯನ್ನ ಗ್ರಾಮದ ಮಹಿಳೆಯರು ಇಟ್ಟಿದ್ದಾರೆ. ಆದರೆ ಶೌಚಾಲಯದ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಮಾತ್ರ ಅಧಿಕಾರಿಗಳು ಮುಂದಾಗಿಲ್ಲ. ರಸ್ತೆಯನ್ನ ಬಂದ್ ಮಾಡಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಸಮಸ್ಯೆ ಬಗೆಹರಿಸದಿದ್ದರೆ ಉತ್ಸವಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಅಧ್ಯಕ್ಷ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಪ್ರತಿಭಟನಾಕಾರರ ಜೊತೆಗೆ ಅವರು ಮಾತನಾಡಿದ್ರು. ಸಚಿವ ಸಿಸಿ ಪಾಟೀಲ್ ವಿರುದ್ಧವೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶಗೊಂಡಿದ್ದಾರೆ. ಸ್ವತಃ ಪ್ರತಿಭಟನೆಗೆ ಇಳಿದಿದ್ದಾರೆ ಎರಡನೇ ವಾರ್ಡ್ ಸದಸ್ಯ ರಮೇಶ್ ಬಾವಿಯವರು. 10ನೇ ತಾರೀಕಿನಿಂದ 3 ದಿನಗಳ ಕಾಲ ಈ ಉತ್ಸವ ನಡೆಯುತ್ತೆ. ಆದರೆ ಈಗ ಗ್ರಾಮದ ಮಹಿಳೆಯರು ಪ್ರತಿಭಟನೆಯನ್ನ ಮಾಡುವ ಮೂಲಕ ನಮಗೆ ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮ ಬೇಡಿಕೆಯನ್ನ ಮುಂದೆ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇಟ್ಟಿದ್ದಾರೆ. ಆಪು ಬೆಳದೈತಿ, ಹುಳ ಜಾಸ್ತಿ ಇಗವು. ಹಾವು ಮುದಕ್ಕೆ ಬಿದ್ದು ಕೈ ಮುರ್ಕೊಂಡಿ ನೋಡು. ಚರ್ಗಿ ಗೋರ್ಮೆಂಟ್ ಏನ್ರ ದುಡ್ಡು ಕೊಡ್ತಾರ, ನನಗ ದುಡ್ಡು ಇದಿಲ್ಲ. ಸಣ್ಣ ಆಪು ಬೆಳದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದಯ್ಯ. ಆನಂದಯ್ಯ, ಇಲ್ಲಿ ಗಮನಿಸಬೇಕು, ಒಂದ್ ಕಡೆ ಉತ್ಸವಕ್ಕೆ ಕೂಡ ಕ್ಷಣಗಣನೆ ಆರಂಭ ಆಗಿದೆ, ಮಹಿಳೆಯರು ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ, ಅಧಿಕಾರಿಗಳು ಏನಂತ ರೆಸ್ಪಾನ್ಸ್ ಮಾಡಿದ್ದಾರೆ? ಎಸ್, ಇಲ್ಲಿನ ಶ್ರೀ ಹಂಪಿ ಉತ್ಸವನ ಹೊರತುಪಡಿಸಿದ್ರೆ ಲಕ್ಕುಂಡಿ ಉತ್ಸವ ಕರ್ನಾಟಕದ ಜನಮಾನಸದಲ್ಲಿ ಸೂರಿಕೊಂಡಿರುವಂತದ್ದು ಈಗಾಗಲೇ. ಅದು ಕೊರೋನಾ ಸಂದರ್ಭದಲ್ಲಿ ಎರಡು ಬಾರಿ ಕೂಡ ಉತ್ಸವನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆ ಉದ್ದೇಶದಿಂದ ಸರ್ಕಾರ ಈ ಬಾರಿ ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸಿಸಿ ಪಾಟೀಲ್ರು ಬಹಳ ಕಾಳಜಿ ವಹಿಸಿ ಉತ್ಸುಕತೆಯಿಂದ ಉತ್ಸವನ ಮಾಡಿ ರೆಡಿಯಾಗಿದ್ದಾರೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಈ ಮುಂಚೆ ಒಂದು ಪೂರ್ವ ಸಭೆ ಮಾಡತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತ ಸ್ಥಳೀಯ ಜನರಿಗೆ ಮಾತನ್ನ ಕೊಟ್ಟಿದ್ದಾರೆ, ಏನ್ ಮೂಲಭೂತ ಸೌಕರ್ಯಗಳಿವೆ ಅದನ್ನ ಮಾಡಿಕೊಡ್ತೀವಿ ಅಂತ. ಆದಾಗ್ಯೂ ಕೂಡ ಇದೀಗ ಆ ಶೌಚಾಲಯವನ್ನ ಮಾಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಇವತ್ತು ಆಕ್ರೋಶಗೊಂಡಿದ್ದಾರೆ. ಅಧಿಕಾರಿಗಳು ಈ ಬಗ್ಗೆ ಅವರನ್ನ ನಾವು ಪ್ರಶ್ನೆ ಮಾಡಲಿಕ್ಕೆ ಹೋದ್ರೂ ಕೂಡ ನಮ್ಮ ಸಂಪರ್ಕಕ್ಕೆ ಅವರು ಸಿಕ್ಕಿಲ್ಲ. ಆದಾಗ್ಯೂ ಈಗಾಗಲೇ ಜನ ಹೇಳುವ ಹಾಗೆ ಅವ್ರು ಮಾತು ಕೊಟ್ಟಂತೆ ನಡ್ಕೊಳ್ತಿಲ್ಲ. ಸ್ವತಃ ಪಿಡಿಒ ಅವರೇ ನಮ್ಗೆ ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಅವನು ಕೂಡ ಮಾಡಿಕೊಡ್ತಿಲ್ಲ ಅನ್ನುವಂತ ಅವ್ರು ತೋರ್ಕೋತಾ ಇದಾರೆ. ಒಂದು ಬಾರಿ ಪವರ್ ಟಿವಿಯಿಂದ ಕೂಡ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರಿಂದ ಉತ್ತರವನ್ನ ಪಡ್ಕೊಳ್ಬಹುದು. ಇಲ್ಲಿನ ಸರಿ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.